ಏನೆಲ್ಲ ಕಲಿತಿದ್ವಿ ನಾವು, ಯಾವ್ಯಾವ ಅಕ್ಷರಗಳನ್ನ ಕಲಿತಿದ್ವಿ, ಅಕ್ಷರಾಭ್ಯಾಸ ಹಂತ ಒಂದರಲ್ಲಿ ಬಂದಂತ ಅಕ್ಷರಗಳು ಯಾವ್ಯಾವು? ರ, ಗ, ಸ, ದ, ಆ. ಈ ಐದು ಅಕ್ಷರಗಳಿಂದ ರಚಿಸಲ್ಪಟ್ಟ ಕೆಲವೊಂದು ಪದಗಳನ್ನ ನೋಡಿದ್ವಿ ಅಲ್ವಾ? ರ, ಗ, ಸ, ದ, ಆ. ರ ಇಂದ ರಸ, ಗ ಇಂದ ಗರಗಸ ಅಲ್ವಾ? ಹೀಗೆ ಕೆಲವೊಂದು ಪದಗಳನ್ನ ಮಾಡೋದನ್ನ ನಾವು ನಿನ್ನೆ ದಿನ ಕ್ಲಾಸಲ್ಲಿ ಕಲ್ತಿದ್ವಿ ಅಲ್ವಾ? ಹಾಗೆ ಇವತ್ತಿನ ದಿನ ಕ್ಲಾಸಲ್ಲಿ ನಾವು ಕೆಲವೊಂದು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಆ ಚಟುವಟಿಕೆಗಳು ಏನು ಅನ್ನೋದನ್ನ ನಾವು ಈಗಿನ ತರಗತಿಯಲ್ಲಿ ನೋಡೋಣ. ಹಾಗಂದ್ರೆ ಎಲ್ಲರೂ ಮಕ್ಕಳು ಪಠ್ಯಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪುಟ ಸಂಖ್ಯೆ 39 ಅನ್ನು ತೆಗೀರಿ. ನಿಮಗೆ ನಾನು ಹಿಂದಿನ ದಿನ ಕ್ಲಾಸಲ್ಲಿ ಬರ್ಲಿಕ್ಕೆ ಹೇಳಿದ್ದೆ ಅಲ್ವಾ? ಬರ್ದ್ರೆ ಎಲ್ಲರೂ ಓಕೆ ಗೋ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಆ ಪದಗಳನ್ನ ಓದ್ತಾ ಹೋಗಿ. ತೆರೆದ ಓಪನ್ ಮಾಡಿದ ಪುಟ ಸಂಖ್ಯೆ 39 ಓಕೆ. ನೆಕ್ಸ್ಟ್ ನೋಡಿ, ಪದಗಳನ್ನು ಓದಿಕೊಂಡಿದ್ದಾರೆ ಮಕ್ಕಳಿಗೆ. ಆ ಪದಗಳನ್ನು ನೀವು ಏನ್ ಮಾಡ್ಬೇಕು? ಆ ಪದದಲ್ಲಿರುವಂತಹ ಯಾವ್ಯಾವ ಅಕ್ಷರವನ್ನ ಗುರುತಿಸ್ಬಿಟ್ಟು ಆ ಪದವನ್ನ ಹೇಳ್ಬೇಕು ನೋಡಿ. ಅಲ, ಗರ, ಸರ, ರಸ, ದರ, ಸಗರ, ದಸರ, ಅರಸ, ಸರಸ, ಸದರ, ಗರಗರ, ಗರಗಸ, ಸರಸರ, ದರದರ. ಓಕೆನಾ? ನೆಕ್ಸ್ಟ್ ಕೆಳಗಡೆ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿದರೆ ಮತ್ತೆ ನಿಮಗೆ ಇಲ್ಲಿ ಕೆಲವೊಂದು ಪದ ಕೊಟ್ಬಿಟ್ಟು ಆ ಪದದಲ್ಲಿ ಒಂದೊಂದು ಅಕ್ಷರಕ್ಕೆ ಕೆಳಗಡೆ ಅಡಿಗೆರೆ ಲೈನ್ ರೇಖೆಯನ್ನ ಹಿಡಿದಿದ್ದಾರೆ. ಆ ಅಕ್ಷರವನ್ನ ನೀವು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ. ಓಕೆನಾ? ದಸರಾ, ಈ ದಸರಾ ಪದದಲ್ಲಿ ರಾಗೆ ಅಡಿಗೆರೆ ಹಾಕಿದ್ದಾರೆ, ಅದನ್ನ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ರ, ದಸರಾ. ನೆಕ್ಸ್ಟ್ ಗರಗಸ, ಗರಗಸ ಅನ್ನೋ ಪದದಲ್ಲಿ ಗ ಅಕ್ಷರಕ್ಕೆ ಅಡಿಗೆರೆ ಹಾಕಿದ್ದಾರೆ ಮಕ್ಕಳೇ, ಗರಗಸ. ನೆಕ್ಸ್ಟ್ ರಸ, ಸಾಗೆ ಇಲ್ಲಿ ಅಡಿಗೆರೆ ಹಾಕಿದ್ದಾರೆ, ರಸ. ದರ, ಈ ದರ ಪದದಲ್ಲಿ ದಾಕೆ ಅಡಿಗೆರೆ ಹಾಕಿದ್ದಾರೆ, ದರ, ದ. ನೆಕ್ಸ್ಟ್ ಲಾಸ್ಟ್ ಅಕ್ಷರ, ಲಾಸ್ಟ್ ಪದ ಯಾವುದು? ಅರ. ಇಲ್ಲಿ ಆ ಅಕ್ಷರಕ್ಕೆ ಅಡಿಗೆರೆ ಹಾಕಿದ್ದಾರೆ, ಅದನ್ನ ಅರ ಅಂತ ಹೇಳ್ಬೇಕು. ಅರ, ಓಕೆನಾ? ಹಾಗೆ ಕೆಳಗಡೆ ಒಂದು ಚಟುವಟಿಕೆ ಇದೆ ಮಕ್ಕಳಿಗೆ, ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. ಅವುಗಳಿಗೆ ನಿಮಗೆ ನೀವೇನ್ ಮಾಡ್ಬೇಕು? ಖಾಲಿ ಜನ ಕೊಟ್ಟಿದಾರಲ್ವಾ, ಮಧ್ಯದಲ್ಲಿ ಡ್ಯಾಶ್ ಕೊಟ್ಟಿದಾರಲ್ವಾ, ಅಲ್ಲಿಗೆ ಈ ಆವರಣದಲ್ಲಿರುವಂತಹ ಅಕ್ಷರಗಳನ್ನು ನೀವು ಬರಬೇಕಾಗುತ್ತೆ. ನಾನು ನಿಮ್ಗೆ ಬೋರ್ಡ್ ಮೇಲೆ ಮಾಡಿ ತೋರಿಸ್ತೀನಿ, ನೀವನ್ನ ಪುಸ್ತಕದಲ್ಲಿ ಬರಿತಾ ಹೋಗ್ಬೇಕು. ಹಾಗೆ ಇವನ್ನು ನಿಮ್ಗೆ ಕೊಟ್ಟಿದ್ದಾರೆ ಚಟುವಟಿಕೆ, ಏನ್ ಮಾಡ್ಬೇಕು ಅದೆಲ್ಲ ಬೋರ್ಡ್ ಹೊಂದಿಸ್ಬೇಕು. ಇಲ್ಲಿ ಸಣ್ಣ ಆ ಪಟ್ಟಿಯಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಆ ಚಿತ್ರಗಳನ್ನ ನೋಡ್ಬಿಟ್ಟು ಈ ಚಿತ್ರದ ಹೆಸರು ಏನು ಅಂತ ಹೇಳಿ ಆ ಪದವನ್ನ ಹುಡುಕಿ ಅಲ್ಲಿ ನಾವು ಮ್ಯಾಚ್ ಮಾಡ್ಬೇಕು, ಹೊಂದಿಸ್ಬೇಕು. ಹಾಗಿದ್ರೆ ಮಾಡೋಣ ಅದನ್ನ. ಓಕೆ ನೋಡಿ ಮಕ್ಕಳ, ಇಲ್ಲಿ ಪುನಃ ಗರಗಸ ಅಂದ್ರೆ ಏನು? ಗರಗಸ ಅಂದ್ರೆ ಏನು ಬಳಸ್ತೀವಿ ನಾವು ಅದನ್ನ?
ರಸ
ಮರೆಯೇನು? ಹಣ್ಣಿನ ಒಂದು ಹಿಂಡಿದಾಗ ಇದು ಯಾವುದು ಮುಸುಂಬೆ ಹಣ್ಣು ಕಿತ್ತಲೆ ಹಣ್ಣನ್ನು ನಾವು ಹಿಂಡಿ ರಸವನ್ನು ತೆಗಿತೀವಲ್ವಾ, ಅದಕ್ಕೆ ನಾವು ಪಾನಕ ಅಂತ ಕೂಡ ಹೇಳ್ತೀವಿ. ಹಾಗಾದ್ರೆ ರಸ ಅನ್ನೋ ಪದ ಏನಿದೆ? ಲಾಸ್ಟ್ ಇದೆ, ಕೊನೆಯದಾಗಿ ಅನ್ನೋ ಪದ ಇದೆ, ಅಲ್ಲಿ ಹ್ಯಾಚ್ ಮಾಡಿ. ನೆಕ್ಸ್ಟ್ ಕೊನೆಯದಾಗಿ ಕಾಣಿಸುವಂತ ಚಿತ್ರ ಯಾವುದು? ಯಾವುದು? ಕತ್ತಿ ಅಥವಾ ಚಾಕರನ್ನ ಚೂಪು ಮಾಡಲಿಕ್ಕೆ ಬಳಸ್ತಾರೆ, ಅದನ್ನ ಶಾರ್ಪ್ ಮಾಡಲಿಕ್ಕೆ ಅಲ ಅಂತ ಹೇಳ್ತಾರೆ. ನೀವು ನಿಮಗೆ ಇತ್ತೀಚೆಗೆ ವಸ್ತು ಕೆಲವೊಂದು ವಸ್ತು ಗೊತ್ತಿರೋದಿಲ್ಲ ಅಲ್ವಾ, ಇದಕ್ಕೆ ನಾವು ಅಲ ಅಂತ ಹೇಳ್ತೀವಿ. ಈ ಅಲವನ್ನ ಕತ್ತಿ ಅಥವಾ ಚಾಕುಗಳನ್ನ ಚೂಪ್ ಮಾಡಲಿಕ್ಕೆ ಅದಕ್ಕೆ ಬಳಸ್ತಾರೆ. ಈ ಅಲ ಅನ್ನೋ ಪದ ಎಲ್ಲಿದೆ? ಲಾಸ್ಟ್ ಒಂದು ಇಲ್ಲಿದೆ, ಅದಕ್ಕೆ ಮ್ಯಾಚ್ ಮಾಡಿ. ಓಕೆನ ಮಕ್ಕಳೇ, ನಾವು ಇದರ ಜೊತೆ ಏನನ್ನ ಅಭ್ಯಾಸ ಮಾಡಿದ್ವಿ? ಇಲ್ಲಿ ಕೊಟ್ಟಿರುವಂತಹ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಿಂದ ಖಾಲಿ ಜಾಗಕ್ಕೆ ಈ ಒಂದು ಪದವನ್ನ ಸರಿಯಾದ ಪದವನ್ನ ರಚನೆ ಮಾಡುವಂತಹ ಒಂದು ಚಟುವಟಿಕೆಯನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಚಿತ್ರವನ್ನು ನೋಡ್ಬಿಟ್ಟು ಆ ಚಿತ್ರಗಳ ಹೆಸರನ್ನ ಗುರುತಿಸಿ ಆ ಹೊಂದಿಸುವಂತ ಒಂದು ಚಟುವಟಿಕೆಯನ್ನ ನಾವು ಇಂದಿನ ತರಗತಿಯಲ್ಲಿ ಮಾಡಿದ್ವಿ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಈ ಅಕ್ಷರಾಭ್ಯಾಸ ಹಂತ ಒಂದೇ ಮುಗಿತಲ್ವಾ, ಇದು ಮುಂದಿನ ಹಂತ ಎರಡನೆಯದ ಹಂತ ಯಾವುದು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳ. ಎಲ್ಲರಿಗೂ ಧನ್ಯವಾದಗಳು.